ಹಿಂದೆ ನಮ್ಮ ಕಾಲದಲ್ಲಿ ಹಿಂದಿನ 2004 ರಿಂದ 8 ಸರ್ ನಾವೇನು ಮಾಡಿದ್ದು 35 ಸ್ಲ್ಯಾಬ್ ಇಟ್ಟಿದ್ದು ಆ 35 ಸ್ಲ್ಯಾಬ್ನ ತೆಗೆದು 21 ಸ್ಲ್ಯಾಬ್ ಮಾಡಿದ್ದೇವೆ ಆ ಸ್ಲ್ಯಾಬ್ನ ನಾವೇನು ಮಾಡಿದ್ದು ಸರ್ ಅಂದರೆ ಕೈಗಾರಿಕೆಗಳಿಗೋಸ್ಕರ 50 ಪೈಸಾ ಇದು ಕೊಟ್ಟಿದ್ದೆವು ಸರ್ ವಿನಾಯಿತಿ ಕೊಟ್ಟಿದ್ದೆವು ಅವತ್ತು ಕೈಗಾರಿಕೆಗಳ ಇದು ಮಾಡೋಕ್ಕೆ ನಾವೇನಾಯಿತು ನೈಟ್ ಟೈಮಲ್ಲಿ ರಾತ್ರಿ ಕೆಲವು ಕಡೆ ಏನಾಯಿತು ನಮ್ಮ ಗಿಡ್ಡಿಗೆ ನೈಟ್ ಟೈಮಲ್ಲಿ 20 ಪೈಸಾ 30 ಪೈಸಾ 40 ಪೈಸಾ ಫಾರ್ ಯೂನಿಟ್ ಆ ಥರ ಯೂನಿಟನ್ನ ನಾವು ಒಬ್ಬ ಆಫೀಸರ್ ಇದ್ದ ಚೀಫ್ ಇಂಜಿನಿಯರ್ ಅವನು ಸಪ್ರೇಟಾಗಿ ಅವನು ಅದಕ್ಕೆ ಹಾಕಿದ್ದೆ ಆನೆಸ್ಟ್ ಇದು ಸರ್ ಅದು ಯಾರೋ ಚಿಕ್ಕನಾಯಕನಹಳ್ಳಿ ಕಡೆ ಆಫೀಸರ್ ಅವರು ಅವನು ಎವ್ರಿ ಡೇ ನೈಟ್ ನೈಟ್ ಕರೆಂಟು ಎಲ್ಲ ಈ ಗ್ರಿಡ್ಗೆ ನಾವು ಎಲ್ಲ ಕೆಲವು ಸ್ಟೇಟಿಂದ ಇರುತ್ತೆ ಸರ್ ಅವ್ರು ಹೆಚ್ಚಾದದನ್ನ ಕೊಡ್ತಾರೆ ಆ ಇದನ್ನು ನಾವು ಇತ್ತಗೊಂಡು ನಾವೇನು ಮಾಡ್ತಾ ಇದ್ದು ಅಂದರೆ ಇವತ್ತು ನಾವು ಇದ್ದಾಗ ಮ್ಯಾಕ್ಸಿಮಮ್ ಅಂದರೆ 3 ರೂಪಾಯಿ 50 ಪೈಸೆ ಮಾಡಿದ್ವಿ ಉದಾಹರಣೆಗೆ ಹೇಳಿದರೆ ಶುಗರ್ ಕ್ಯಾನ್ನವರು ಇಲ್ಲಿ ನಮ್ಮ ಶಾಮ್ದೂರ್ ಶಿವಶಂಕರ್ ಇಲ್ಲ 2 ರೂಪಾಯಿ 40 ಪೈಸೆಗೆ ಅಗ್ರಿಮೆಂಟ್ ಆಗಿತ್ತು ಅದು ಒತ್ತಾಯದ ಮೇಲೆ ಮಧು ಆನೆಸ್ಟ್ ದಿ ಕೋರ್ ಕೆ ಪಿ ಟಿ ಸಿಯಲ್ಲಿ ನಮ್ಮ ಮಧು ಅಂತೇಳಿ ಎಮ್ ಡಿ ಇದ್ದರು ಗೊತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೂ ಮಧು ಅವ್ರು ಗೊತ್ತಿದೆ ಅವರು ಆನೆಸ್ಟ್ ಯಾವ ಕಾರಣದಿಂದ 2 ರೂಪಾಯಿ 20 ಪೈಸೆದ ಮೇಲೆ ಕೊಡಲ್ಲ ಅಂತ ಕೂತಿದ್ರು 2 ರೂಪಾಯಿ 40 ಪೈಸೆ ಮಾಡಿದ್ರು ನಾವು ಇಳಿದ ತಕ್ಷಣವೇ 5 ರೂಪಾಯಿ 15 ಪೈಸೆ ಮಾಡಿ 8 ರೂಪಾಯಿವರೆಗೆ 9 ರೂಪಾಯಿವರೆಗೆ ಹೋಗಿದ್ದೀವಿ ಕೋ ಜನ್ರೇಷನ್ ಸಕ್ಕರೆ ಫ್ಯಾಕ್ಟ್ರಿಯಿಂದ ತಳ್ಳೋದಿರ್ಬೋದು ಕೋ ಜನ್ರೇಷನ್ ಇರ್ಬೋದು ಏಕೆಂದರೆ ಖಾಸಗಿಯರ ಜೊತೆ ಇವತ್ತು ನಾವು ಇಷ್ಟೆಲ್ಲ ಇದ್ದು ಹಾಂ ಪಿ ಪಿ 2 ರೂಪಾಯಿ 20 ಪೈಸೆಗೆ ಇದು ಮಾಡೋರು ಆಮೇಲೆ ನಾಗಾರ್ಜುನ ಇದ್ರಲ್ಲ ಸರ್ ಮುಂಚೆ ನಾಗಾರ್ಜುನ ಒರಿಜಿನಲ್ಲಿ ಇವರಿದ್ದರು ಯಾರೋ ಬೇರೆ ಈಗ ಅದಾನಿಗೆ ಕೊಟ್ಟಿದ್ದಾರೆ ಅದಾನಿ ಗ್ರೂಪ್ಗೆ ಅವ್ರ ಹತ್ರ ಎಷ್ಟಿದೆ ಫಸ್ಟ್ ಪಿ ಪಿ ಎಷ್ಟಿತ್ತು ಸರ್ ನಾನೇ ಅಗ್ರಿಮೆಂಟ್ ಮಾಡಿದಾಗ 1800 ಮೆಗಾವಾಟ್ಗೆ ವಸ್ತ್ರ ಬಂದು ಇವತ್ತೇನಾಗಿದೆ 1:4 ಪಟ್ಟಿದೆ ಸರ್ ನಾವೇನು ಕೊಟ್ಟಿದ್ದೀವಿ 1:4 ಪಟ್ಟು ನಾನು ಇವತ್ತು ಉದಾಹರಣೆಗೆ ಹೇಳೋದಾದರೆ ಸುಮಾರು 40 ವರ್ಷದಲ್ಲಿ 360 ಸ್ಟೇಷನ್ ಇತ್ತು ಸರ್ ಈಗ ನೆಕ್ಸ್ಟ್ ನಮ್ಮ ಕಾಲದಲ್ಲಿ 400 ಸ್ಟೇಷನ್ ಮಾಡಿ ಒಂದು ಬಿಡಿಗಾಸ್ತು ಕರೆಂಟ್ ರೇಟ್ ಜಾಸ್ತಿ ಮಾಡಲಿಲ್ಲ ನಾನು 4 ವರ್ಷ 1 ರೂಪಾಯಿ ಒಂದು ಬಿಡಿಗಾಸ್ ಕರೆಂಟ್ ರೇಟ್ ಅದಕ್ಕಾಗಿ ಇವತ್ತೇನಾಗಿದೆ 1:4 ಪಟ್ಟು ದರೋಡೆ ಇದು ಖಾಸಗಿಯರ್ ಜೊತೆ ಸೇರಿ ಕಂಪ್ನಿ ಇವತ್ತು 48 ಸಾವಿರ ಈಗ ನಿನ್ನೆ ನಮ್ಮ ಅಲ್ಲ ಸರ್ ನಿನ್ನೆ ದಿವಸ ನಾನು ನಮ್ಮ ರೇವಣ್ಣವರೇ ಸರ್ ಮಾತಾಡ್ಲಿಕ್ಕಿದೆ ಸ್ವಲ್ಪ ಈಲ್ಡ್ ಆಗ್ಬೇಕಲ್ಲ ನಾನು ಈಲ್ಡ್ ಆಗಿದ್ದಾರೆ ಅವರು ದಯಮಾಡಿ ನಾಳೆ ಮಾತಾಡ್ತೀವಿ 20 ಸರ್ ಸಿದ್ದರಾಮಯ್ಯನವರು ಇದ್ರು 5000 ರೂಪಾಯಿಗೆ ಒಂದು ಟಿ ಸಿ ಹಾಕ್ಕೊಡ್ತೀನಿ 25 kV ಅಂದೆ 95,000 ರೂಪಾಯಿ ನಾವು ಖರ್ಚು ಮಾಡಿವು ಈಗ 23,000 ರೂಪಾಯಿ ಮಾಡಿದ್ದಾರೆ ಇವತ್ತು ಟಿ ಸಿ ಹಾಕ್ತಿಲ್ಲ ದಿನ ಬೆಳಗ್ಗೆ ನಮ್ಮ ಹತ್ರ 500 ಜನ ಬರ್ತಾವ್ರೆ ಟಿ ಸಿ ಹಾಕ್ಕೊಡಿ ಅಂತ ನಿನ್ನೆ ಕೇಳೋ ಹೊತ್ತಿಗೆ 1.5 ಲಕ್ಷ ಬೇಕು ಸರ್ ಅವರೇ ಕಟ್ ಮಾಡ್ಕೋಬೇಕು ಅಂತವ್ರೆ 25,000 ರೂಪಾಯಿ ಟಿ ಸಿ 5,000 ರೂಪಾಯಿಗೆ 25 kV ಟಿ ಸಿ ಹಾಕ್ತಾ ಇದ್ದೆ ನಾನು ಟೆಂಡರ್ ಕರೆದಿದ್ದು ನಿಲ್ಲಿಸ್ಬಿಟ್ಟಿದ್ದಾರೆ ಟಿ ಸಿ ದಯವಿಟ್ಟು ಆ ಥರ ಇದೆ ಸರ್ ಪರಿಸ್ಥಿತಿ ಯಾವಾಗ ಕೊಡ್ತೀರಿ ಟಿ ಸಿನ ದಯಮಾಡೋದನ್ನ ಅದ್ರ ಬಗ್ಗೆ ಸಿ ಎಂ ಸಾಹೇಬ್ರವರೇ ನೀವು ಅವರು ಬಡವ್ರಿಗೊಂದು ಸ್ವಲ್ಪ ಟಿ ಸಿ ಕೊಡಿಸೋ ಕೆಲಸ ಮಾಡಿ ಸರ್ 4 ಲಕ್ಷನಾರು ಮಾಡಿ ಟೆಂಡರ್ನ ಕ್ಲಿಯರ್ ಮಾಡಿ ಸಕ್ರಮ